ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೆ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ದಾಂಪತ್ಯ ಜೀವನ ಹೇಗಿರುತ್ತೆ, ಮಕರ ರಾಶಿಯವರಿಗೆ ಯಾವ ಸಂದರ್ಭದಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆ ಸಂದರ್ಭದಲ್ಲಿ ಯಾವ ರೀತಿ ಆಗಿರತಕ್ಕಂತ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋಣಿದ್ದೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ ತಾ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಗಂಟೆ ಚಿತ್ರನ ಒತ್ತಿ ಇದೇ ರೀತಿ ಆಗಿರತಕ್ಕಂತ ವಿಡಿಯೋಗಳನ್ನು ನೋಡ್ತಾ ಇರಿ। ಮಕರ ರಾಶಿ ಓನರಾಗಿರತಕ್ಕಂತ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ನೋಡಿದ್ರೆ ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿರೋ ಒಂದಿಷ್ಟು ಮುಖ್ಯವಾಗಿರತಕ್ಕಂತ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು। ಮಕರ ರಾಶಿ ಓನರಾಗಿರತಕ್ಕಂತ ಶನಿ ಗ್ರಹ ಸಾಮಾನ್ಯವಾಗಿ ಕಠಿಣವಾಗಿರತಕ್ಕಂತ ಗ್ರಹ, ಕಷ್ಟ ಬಿದ್ದು ದುಡಿತಕ್ಕಂತ ಗ್ರಹ, ಸಾಮಾನ್ಯವಾಗಿ ಶತ್ರುಗಳನ್ನು ಹೆಚ್ಚಿಗೆ ಹೊಂದತಕ್ಕಂತ ಗ್ರಹ ಅಂತಾನೂ ಹೇಳ್ತೀವಿ, ಅಥವಾ ಶತ್ರು ಬಾಧೆಯನ್ನು ತಂದು ಹೊಡತಕ್ಕಂಥ ಗ್ರಹ ಅಂತಾನೂ ಹೇಳ್ತೀವಿ। ಇದರರ್ಥ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಒಂದಿಷ್ಟು ಶತ್ರು ಬಾಧೆ ಬರುವಂಥ ಸಾಧ್ಯತೆ ಇರುತ್ತೆ, ಕೆಲಸ ಕಾರ್ಯಗಳು ನಿಧಾನ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ದಾಂಪತ್ಯ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನ ಆಗಿರ್ಬೋದು, ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ಏನೇ ಮಾಡಿದರೂ ಸ್ವಲ್ಪ ನಿಧಾನವಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ। ಮಕರ ರಾಶಿಗೆ ಸಪ್ತಮ ಸ್ಥಾನ ಕಟಕ ರಾಶಿ ಆಗುತ್ತೆ, ಕಟಕ ರಾಶಿಗೆ ಓನರಾಗಿರತಕ್ಕಂಥ ಚಂದ್ರ ಗ್ರಹ ಮಕರ ರಾಶಿಗೆ ಶತ್ರುಗ್ರಹನೂ ಆಗ್ತಾನೆ, ಮಾರಕಾಧಿಪತಿನೂ ಆಗ್ತಾನೆ। ಎಲ್ಲ ಒಂದು ಹಂತದಲ್ಲಿ ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಏರಿಳಿತ ಬರುವಂಥ ಸಾಧ್ಯತೆಗಳು ಬರಬಹುದು, ಒಂದಿಷ್ಟು ಮನಸ್ತಾಪಗಳು ಬರುವಂಥದ್ದು, ಮಾಡ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಏರಿಳಿತ ಬರುವಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ದಾಂಪತ್ಯ ಜೀವನದಲ್ಲಿ ಏರಿಳಿತ ಬರತಕ್ಕಂಥ ಸಾಧ್ಯತೆಗಳು ಇರುತ್ತೆ। ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಇರತಕ್ಕಂಥ ಗ್ರಹಗತಿಗಳು ವೀಕ್ ಆಗಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಹುದು, ಜಾತಕದಲ್ಲಿ ಗ್ರಹಗತಿಗಳು ಸ್ಟ್ರಾಂಗ್ ಆಗಿದ್ರೆ ಅಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳು ಬರಲ್ಲ। ಹಾಗಾದರೆ ಮಕರ ರಾಶಿಯವರ ದಾಂಪತ್ಯ ಜೀವನ ಯಾವ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ, ಮುಖ್ಯವಾಗಿ ಶನಿ ಮಹಾದಶೆ ಶನಿ ಭುಕ್ತಿಯಲ್ಲಿ ಅನುಕೂಲ ಆಗುವ ಸಾಧ್ಯತೆ ಇರುತ್ತೆ, ಶುಕ್ರದಶೆ ಶುಕ್ರ ಭುಕ್ತಿಯಲ್ಲಿ ಅನುಕೂಲ ಆಗುವ ಸಾಧ್ಯತೆ ಇರುತ್ತೆ, ಹಾಗೆಯೇ ಬುಧದಶೆ ಬುಧ ಭುಕ್ತಿಯಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಆಗುತ್ತೆ। ಯಾವ ಸಂದರ್ಭದಲ್ಲಿ ಸಮಸ್ಯೆಗಳು ಬರುವುದಂದರೆ, ಮುಖ್ಯವಾಗಿ ರವಿದಶೆ ರವಿಭುಕ್ತಿ, ಕುಜದಶೆ ಕುಜಭುಕ್ತಿ, ಚಂದ್ರದಶೆ ಚಂದ್ರಭುಕ್ತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ। ರಾಹುದಶೆ ರಾಹುಭುಕ್ತಿ, ಕೇತುದಶೆ ಕೇತುಭುಕ್ತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ದಾಂಪತ್ಯ ಜೀವನದಲ್ಲಿ ಏರಿತ ಬರುವಂಥ ಸಾಧ್ಯತೆಗಳು, ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರ ಮಾಡಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಳ್ರಿ। ಮುಖ್ಯವಾಗಿ ನೀವು ಶಿವನ ಆರಾಧನೆಯನ್ನು ಸೋಮವಾರ ಅಥವಾ ಭಾನುವಾರ ಮಾಡಬೇಕಾಗುತ್ತೆ, ಸೋಮವಾರ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಹೋಗಿಬರುವಂಥದ್ದನ್ನು ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬರುವಂಥದ್ದನ್ನು ಮಾಡಬೇಕಾಗುತ್ತೆ। ಸರ್ಪದೋಷ ಕಾಳಸರ್ಪದೋಷದ ಎಫೆಕ್ಟ್ ಏನಾದರೂ ಜಾತಕದಲ್ಲಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿಬರುವಂಥದ್ದನ್ನು ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಸರ್ಪ ಸಂಸ್ಕಾರ ಅಥವಾ ಆಶ್ಲೇಷ ಬಲಿ ಪೂಜಾ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ। ಈ ಮೂಲಕ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಮಾಡಬಹುದು। ವೀಕ್ಷಕರೇ, ಇಷ್ಟೊತ್ತು ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಸಮಸ್ಯೆಗಳು ಬರಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ, ಇದು ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ। ದಾಂಪತ್ಯ ಜೀವನದಲ್ಲಿ ಮಕರ ರಾಶಿಯವರಿಗೆ ಅತಿ ಹೆಚ್ಚು ಸಮಸ್ಯೆಗಳು ಬಂದಾಗ ನಿಮ್ಮ ಜಾತಕವನ್ನು ತೋರಿಸ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ, ಆದ್ದರಿಂದ ಜಾತಕವನ್ನು ತೋರಿಸೋದಾದರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಬೇಕಾಗುತ್ತೆ। ಯಾಕಂದರೆ ಜಾತಕದಲ್ಲಿ ನಿಮ್ಮ ಲಗ್ನ ಹೇಗಿದೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಲಗ್ನಕ್ಕೆ ಮತ್ತು ಲಗ್ನಾಧಿಪತಿಗೆ ಅಶುಭ ಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ, ಮಾತ್ರ ಕಾರಕನಾಗಿರ್ತಕ್ಕಂಥ ಶುಕ್ರ ಅಶುಭ ಸ್ಥಾನದಲ್ಲಿ ದುಸ್ಥಾನದಲ್ಲಿ 6x12 ಅಥವಾ ನೀಚ ಸ್ಥಾನದಲ್ಲಿ ಏನಾದರೂ ಸೇರ್ಕೊಂಡ್ಬಿಟ್ಟಿದೆಯಾ, ಶತ್ರುಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ, ಮಾರಕಾಧಿಪತಿ ಮತ್ತು ಬಾಧಕಾಧಿಪತಿಯ ದೃಷ್ಟಿಗಳು ಗುರುಬಲ ಹೇಗಿದೆ, ಶುಕ್ರ ಗ್ರಹದ ಅನುಗ್ರಹ ಜಾತಕಕ್ಕೆ ಹೇಗಿದೆ, ಅದೇ ರೀತಿಯಾಗಿ ಸರ್ಪದೋಷ ಕಾಳಸರ್ಪದೋಷದ ಎಫೆಕ್ಟ್ ಏನಾದರೂ ಇದೆಯಾ, ಹಾಗೆ ಶನಿಯ ಪ್ರಭಾವ ಅಷ್ಟಮ ಶನಿ ಅರ್ಧ ಅಷ್ಟಮ ಶನಿ ಸಾಡೆ ಸಾತಿ ನಡೀತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಏನಾದರೂ ಇದೆಯಾ, ಸಪ್ತಮದಲ್ಲಿ ಶನಿ ಏನಾದರೂ ಕೂತ್ಕೊಂಡಿದ್ದಾನಾ, ಸಪ್ತಮಕ್ಕೆ ಶನಿಯ ದೃಷ್ಟಿ ಏನಾದರೂ ಇದೆಯಾ, ಇದೆಲ್ಲವನ್ನು ನೋಡಬೇಕಾಗುತ್ತೆ, ಕಳತ್ರ ದೋಷ ಏನಾದರೂ ಇದೆಯಾ ನೋಡಬೇಕಾಗುತ್ತೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿರ್ತಕ್ಕಂಥ ದೋಷಗಳಿದೆ, ಯಾವ ರೀತಿಯಾಗಿರ್ತಕ್ಕಂಥ ಯೋಗಗಳು ಇದೆ, ಇದೆಲ್ಲವನ್ನು ನೋಡಿ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿ ಸಮಸ್ಯೆಗೆ ಕಾರಣ ಏನು, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ। ಆದ್ದರಿಂದ ಜಾತಕವನ್ನು ತೋರಿಸೋದಾದರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗುವಂಥ ಮಾಡಿ। ಇನ್ನು ನಿಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಮಾಟ ಪ್ರಯೋಗ ಮಾಡಿದಾಗ, ವಾಮಾಚಾರ ಪ್ರಯೋಗಗಳು ಮಾಡಿದಾಗ ನಿಮಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಆ ಮೂಲಕವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಅತಿ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ। ಅದರಲ್ಲಿ ಮುಖ್ಯವಾಗಿ ರಾಹು ದೇಶ ರಾಹು ಭುಕ್ತಿ, ಕೇತು ದೇಶ ಕೇತು ಭುಕ್ತಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ವಾಮಾಚಾರ ಪ್ರಯೋಗಗಳು ಮಾಡಿಸಿದಾಗ ಸಮಸ್ಯೆಗಳು ಇನ್ನೂ ಹೆಚ್ಚಿಗೆ ಬರುವಂಥ ಸಾಧ್ಯತೆಗಳೇ ಇದ್ದೇ ಇರುತ್ತೆ। ಆದ್ದರಿಂದ ನಿಮಗೆ ಏನಾದರೂ ಮಾಟ ಪ್ರಯೋಗ ಆಗಿದೆ ಅಂತ ತಿಳ್ಕೋಬೇಕಾರೆ ಅಂಜನವನ್ನು ಹಾಕಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ। ಆದ್ದರಿಂದ ಅಂಜನವನ್ನು ಹಾಕಿಸಿದ್ರೆ 8-12 ವರ್ಷ ಇಬ್ಬರು ಮಕ್ಕಳನ್ನು ಕರ್ಕೊಂಡ್ಬರ್ಬೇಕಾಗುತ್ತೆ, ಇಲ್ಲಾಂದರೆ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರಾ, ಮಾಡಿದರೆ
ಯಾರು ಇಲ್ಲಂತ ನಿಮ್ಮ ಮಕ್ಕಳೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಕೆಲಸ ಕಾರ್ಯಗಳ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಅಂಜನ ಉಪಯೋಗಿಸತಕ್ಕಂತದನ್ನ ಮಾಡಬಹುದು ನೂರಾರು ಜನ ಜ್ಯೋತಿಷಿಗಳಿಗೆ ದೇವಸ್ಥಾನ ಅರ್ಚಕರಿಗೆ ಸಾವಿರಾರು ಜನಗಳಿಗೆ ಅಂಜನ ಕೊಡತಕ್ಕಂತದನ್ನ ಮಾಡಿದೀವಿ ಎಲ್ಲಿಯೂ ಸಹ ನಿಮಗೆ ಅಷ್ಟು ಸುಲಭವಾಗಿ ಯಶಸ್ವಿ ಅಂಜನ ಮಾಡತಕ್ಕಂತರು ಅಂಜನವನ್ನು ನಾನು ತಯಾರ ಮಾಡಿಬಿಡ್ತೀನಿ ನಿಮಗೆ ಕಾಣಿಸತಕ್ಕಂತ ಅಂಜನವನ್ನು ಕೊಟ್ಬಿಡ್ತೀನಿ ಅಂತ ಸಾಕಷ್ಟು ಕಥೆಗಳನ್ನು ಹೇಳ್ಕೊಂಡು ಯಾಮಾರಿಸತಕ್ಕಂತ ಪ್ರಯತ್ನವನ್ನ ತುಂಬಾ ಜನ ಮಾಡ್ತಾ ಇರ್ತಾರೆ ಅದರಿಂದ ಬೇರೆ ಕಡೆ ಅಂಜನ ಹಾಕಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ನಮ್ಮ ಕಡೆ ಅಂಜನ ತೆಗೆದುಕೊಂಡು ಹೋಗಿ ಬೇರೆಯವರಿಗೆ ಅಂಜನ ಹಾಕತಕ್ಕಂತದ್ದು ಮಾಡ್ತಾ ಇರ್ತಾರೆ ಅಥವಾ ಬೇರೆಯವರು ಕೊಡತಕ್ಕಂತದ್ದು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಕೇಳೋರು ಮತ್ತು ಹೇಳೋರು ಸಮಸ್ಯೆ ಆಗುವಂತ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಅದರಿಂದ ಬೇರೆ ಕಡೆ ಅಂಜನ ಹಾಕಿಸಬೇಕಾದ್ರೆ ಬೇರೆ ಕಡೆ ಅಂಜನವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂತದನ್ನ ಮಾಡಿ ಮಾಧ್ಯಮದಲ್ಲಿ ಅಂಜನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳನ್ನು 16 ವರ್ಷಗಳ ಕಾಲ ಮಾಹಿತಿ ಕೊಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೀನಿ ತಾವೆಲ್ಲ ಗಮನಿಸ್ತಾ ಇದೀರಿ ಇನ್ನು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಪರಿಹಾರವನ್ನ ಮಾಡ್ತಾ ಇರ್ತೀವಿ ಒಂದು ಯಂತ್ರವನ್ನ ಮಾಡಿ ಕೊಡ್ತೀವಿ ಅದೇ ರೀತಿಯಾಗಿ ಒಂದು ವೃತ್ತವನ್ನು ಕೊಡ್ತೀವಿ ಆ ನಿಯಮಗಳನ್ನು ಫಾಲೋ ಮಾಡೋದರ ಮೂಲಕ ಒಂದಿಷ್ಟು ದಾಂಪತ್ಯ ಜೀವನದಲ್ಲಿ ಆಗತಕ್ಕಂತ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಪ್ರಯತ್ನವನ್ನ ಮಾಡಬಹುದು ಇನ್ನು ವಾಮಾಚಾರ ಪ್ರಯೋಗ ಯಾರು ಮಾಡ್ತಾರೆ ಅಥವಾ ಏನಾದರೂ ಆಗಿಬಿಟ್ಟಿದೆ ಅನ್ನುವಂತ ಭಯ ನಿಮ್ಮಲ್ಲಿ ಇದ್ದರೆ ಅದಕ್ಕೆ ಡೈರೆಕ್ಟ್ ಪರಿಹಾರವಾಗಿ ಅಷ್ಟದಿಗ್ಬಂಧನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಬಹುದು ಅಷ್ಟದಿಗ್ಬಂಧನ ಮಾಡಿದಾಗ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡಿಸಕ್ಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವರಿಗೆ ಆಗುತ್ತೆ ನಿಮಗೆ ಎಫೆಕ್ಟ್ ಆಗೋದು 5 6 ವರ್ಷಗಳ ಕಾಲ ರಕ್ಷಣೆ ಕೊಡತಕ್ಕಂತದನ್ನ ಮಾಡ್ತಾ ಇರುತ್ತೆ ಹೊಸ ಮನೆ ಕಟ್ಟತಕ್ಕಂತವರು ಹೊಸ ಅಂಗಡಿ ಕಟ್ಟತಕ್ಕಂತವರು ಪಾಯದಲ್ಲಿ ಅಷ್ಟದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ನಿಮ್ಮ ಮನೆ ಮತ್ತು ನಿಮ್ಮ ಅಂಗಡಿ ಶಾಶ್ವತವಾಗಿ ಇರುವವರೆಗೂ ಯಾವುದೇ ರೀತಿ ಹಿಂದೆ ಮಾಂತ್ರಿಕ ಸಮಸ್ಯೆ ಆಗಿದ್ರೂ ನಿವಾರಣೆ ಮಾಡುತ್ತೆ ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿಸಕ್ಕೆ ಪ್ರಯತ್ನಕ್ಕೆ ಎಫೆಕ್ಟ್ ಆಗದಂಗೆ ರಕ್ಷಣೆ ಕೊಡತಕ್ಕಂತದನ್ನ ಮಾಡ್ತಾ ಇರುತ್ತೆ ವೀಕ್ಷಕರೇ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇದೆಲ್ಲ ಗಮನಿಸ್ ಅಂತ ಹೇಳ್ತಾ ನಮ್ಮ ಅಂಜನ ಭೋಜ ಚಾನೆಲ್ ತಾ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿ ಮರ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮುಖ್ಯವಾಗಿ ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರ ಒತ್ತಿ ಯಾಕಂದ್ರೆ ಗಂಟೆ ಚಿತ್ರ ಒತ್ತಾಗ ನಾವು ವಿಡಿಯೋ ಮಾಡಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ತಕ್ಷಣಕ್ಕೆ ನಿಮಗೆ ವಿಡಿಯೋ ನೋಡೋಕೆ ಅನುಕೂಲ ಆಗುತ್ತೆ ಇಷ್ಟು ಹೇಳ್ತಾ ಆ ಭಗವತಿ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯ ಮಾಡಲಿಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಿರಲಿ ನಮಸ್ಕಾರ Thank you.